ಹೌದು ಮಿಸ್ಟರ್ ವೆಂಕಟ್ ಈ ಬಿಗ್ ಬಾಸ್ ಬಿಗ್ ಬಾಸ್ಗೆಲ್ಲ ಹೋಗ್ತಾ ಇದೀರಾ ಅಂತ ಕೇಳ್ಪಟ್ವಿ ನಿಜವಾಗ್ಲೂ ಹೋಗ್ತಾ ಇದೀರಾ ಬಿಗ್ ಬಾಸ್ಗೆ ನಾನು ಯಾಕಡ ಯಾರು ಬಿಗ್ ಬಾಸ್ ಅಪ್ಪ ಬಿಟ್ಟರೆ ನನಗೆ ಬಿಗ್ ಬಾಸ್ ನೇರವ್ರ ಜಗತ್ತ ಬಿಗ್ ಬಾಸ್ ಹೋಗ್ತಿಲ್ಲ ಅಪ್ರೋಚ್ ಮಾಡಿದ್ರೆ ನೋಡೋಣ ಅದೇ ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅವ್ರು ಒಪ್ಕೊಬೇಕು ಹೋದರೆ ಏನು ಮಾಡ್ತೀರ ಅಲ್ಲಿ ಏನು ಮಾಡ್ತೀನ ಅನ್ಯಾಯ ನೋಡೋಕ್ಕಾಗಲ್ಲ ಕೆಟ್ಟ ಬಟ್ಟೆ ಹಾಕೋರು ನೋಡೋಕ್ಕಾಗಲ್ಲ ಕೆಟ್ಟ ಮಾತಾಡೋರನ್ನ ಮಾತು ಕೇಳೋಕ್ಕಾಗಲ್ಲ ಹೆಣ್ಮಕ್ಳ ಒಂದೇಳು ತಿ್ ಕೇಳಿ ಯಾವತ್ತು ನಮ್ಮನ್ನ ನಾವು ಪ್ರೀತಿಸೋಂಗಿ ಕಾಣಿಸ್ಕೊಬೇಕು ಹೊರ್ತು ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡೋಂಗೆ ಕಾಣಿಸ್ಕೊಂಡು ಕುಡ್ದು ಅಲ್ವಾ ಇದು ನಿಮ್ಮ ಮನಸ್ಸಲ್ಲಿ ನೀವು ಇಟ್ಕೊಳ್ಳಿ ಅರ್ಥ ಆಯ್ತಾ ನಿಮ್ಮನ್ನ ಪ್ರೀತಿಯಿಂದ ಎಲ್ಲರೂ ಇಷ್ಟಪಡಬೇಕು ಹೊರ್ತು ನೀವು ಹಾಕೋ ಡ್ರೆಸ್ಸು ಅರೆ ಬರೆಯ ಡ್ರೆಸ್ಗಳು ಇವೆಲ್ಲ ನೋಡಿ ಯಾವ ಹುಡುಗರು ಬೀಳಲ್ಲ ನೀವು ಬರೀ ಟೈಮ್ ಪಾಸ್ ಮಾಡ್ಕೊತಾರೆ ನಿಮ್ಮ ಜೀವನ ನೀವೇನು ಮಾಡ್ಕೊತೀರಾ ಡೋಂಟ್ ಲುಕ್ ಒಲ್ಗರ್ ಲುಕ್ ಟ್ರೆಡಿಷನಲ್ ಅದೇ ಥರ ನಿಮ್ಮ ನೋಡಿದ್ರೆ ಪೀಚ್ಬೇಕು ಕಾಲು ಬೀಳಬೇಕು ಗೌರವಿಸ್ಬೇಕು ಅನ್ನೋ ಮಟ್ಟಕ್ಕೆ ನೀವು ಕಾಣಿಸ್ಕೊಳ್ಳಿ ಅಂತ ಇದು ಹೆಣ್ಮಕ್ಳಿಗೆ ರಿಕ್ವೆಸ್ಟ್ ಉಚ್ಚಾ ವೆಂಕಟ್ ಇವತ್ತು ಹೆಣ್ಮಕ್ಳಿಗೋಸ್ಕರ ಲೈಫ್ ಎಷ್ಟು ರಿಸ್ಕ್ ತೊಗೊಂಡಿದ್ದಾನೆ ತೊಗೊಂಡ ತೊಗೊಂಡಿದ್ದೀನಿ ತೊಗೊಂತಿರ್ತೀನಿ ಬಟ್ ನೀವುಗಳು ಬದಲಾದರೆ ನಾನು ಈ ರಿಸ್ಕ್ಗಳು ತೊಗೊಳೋದು ಲೈಫ್ಗೆ ಲೈಫ್ ಬ ರಿಸ್ಕ್ ತೊಗೊಳೋದು ನನಗೂ ಕಮ್ಮಿ ಆಗುತ್ತಲ್ವಾ ಸಿ ಒಂದು ಹೇಳ್ತೀನಿ ಕೇಳಿ ಪ್ರತಿಯೊಬ್ಬ ಮನುಷ್ಯನಿಗೆ ಬದಲಾಗೋಕೆ ಚಾನ್ಸ್ ಕೊಡಲೇಬೇಕು ಆ ಚಾನ್ಸ್ ಕೊಡ್ತೀನಿ ಅದು ಉಪಯೋಗಿಸ್ಕೊಂಡ್ರೆ ಅವ್ರು ಲಕ್ಕು ಇಲ್ಲಾಂದ್ರೆ ಹಾಸ್ಪಿಟ್ಲ್ ದಾರಿ ನಾವು ತೋರ್ಸ್ತೀವಿ ಆಸ್ಪಿಟ್ಲ ಖರ್ಚು ನಾನೇ ಕೊಡ್ತೀನಪ್ಪ ಸೊ ಕ್ಯಾಮ್ರಾ ಎಲ್ಲ ಇರುತ್ತೆ ನಿಮಗೆಲ್ಲ ಲೈವಲ್ಲಿ ಕೊಡ್ತೀನಿ ಹೆಂಗೆ ಓಡಿತೀನಿ ನಾನು ಫೈಟ್ ಮಾಡಿದ್ರೆ ಹೆಂಗಿರ್ತೀನಿ ಗೊತ್ತಾ ನಾನು ಫೈಟಿಂಗ್ ನೋಡಿಲ್ವಲ್ಲ ಬರೀ ನಾನು ಕಣ್ಣೀರು ನೋಡಿದ್ದೀರಾ ನಾನು ಕಿರ್ಚರ್ ನೋಡಿದ್ದೀರಾ ನಿಜವಾಗ್ಲೂ ಫೈಟಿಂಗ್ ನೋಡಬೇಕು ಅಂತ ಆಸೆ ಪಡಲ್ವ ನೀವು ಯಾಕಂದರೆ ಬಿಗ್ ಬಾಸಲ್ಲಿ ಹೋಗೋರೆಲ್ಲ ಇದೇ ಅನಿಸುತ್ತ ಅಲ್ವಾ ಅಲ್ಲಿ ಫೈಟಿಂಗ್ ಮಾಡೋಕೆಲ್ಲ ಬಿಡೋದಿಲ್ವಲ್ಲ ಮಾತಲ್ಲೇ ಫೈಟಿಂಗ್ ಮಾಡಬೇಕಲ್ಲ ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅದು ನಾನು ಹೇಳೋಕ್ಕಾಗಲ್ಲ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾಕಂದ್ರೆ ನನಗೆ ಮಾತು ಜಾಸ್ತಿ ಕೈ ಜಾಸ್ತಿ ನಾನು ಉಪಯೋಗಿಸೋದು ಹೌದು ನೀವು ಮಾತಿದ್ರೆ ಉಚ್ಚ ವೆಂಕಟ ಸೇನೆ ಉಚ್ಚ ವೆಂಕಟ ಸೇನೆ ಅಂತ ಹೇಳ್ತಿರಲ್ಲ ನಮ್ಮ ಹತ್ರ ಅಲ್ಲಿದ್ದಾರೆ ವರ್ಲ್ಡ್ ವೈಡ್ ಉಚ್ಚ ವೆಂಕಟ ಸೇನೆ ಇದ್ದಾರೆ ಫೋನ್ ಮಾಡಿದ್ರೆ ಸಾಕು ಬಂದ್ಬಿಡ್ತಾರೆ ಅದು ಮಾಡ್ಬಿಡ್ತಾರೆ ಇದ್ ಮಾಡ್ಬಿಡ್ತಾರೆ ಅಂತ ಅಲ್ಲ ಪೊಲೀಸ್ನವರೇ ಕರೆಕ್ಟ್ ಟೈಮ್ ಬರಲ್ಲ ಇನ್ನು ಉಚ್ಚ ವೆಂಕಟ ಸೇನೆ ಬರುತ್ತಾ ಕರೆಕ್ಟ್ ಟೈಮ್ಗೆ ನಮ್ಮ ಎಂಥ ಹುಡುಗರು ಗೊತ್ತಾ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಹುಡುಗರು ಮೆಂಬರ್ಗಳು ಯಾವ ಮಟ್ಟಕ್ಕೆ ಮೆ ಮೆಚ್ಯೂರಾಗಿ ಥಿಂಕ್ ಮಾಡ್ತಾರೆ ಗೊತ್ತಾ ಯಾವ ಮಟ್ಟಕ್ಕೆ ಹೆಣ್ಣು ವಿಷದಲ್ಲಿ ಬೆಂಕಿ ಆಗ್ತಾರೆ ಗೊತ್ತಾ ಆ ಥರ ಆಮೇಲೆ ನಾವು ಕೆಲವು ಕತ್ಲಲ್ಲಿ ಕೆಲಸ ಮಾಡ್ತೀವಿ ಕೆಲವು ಬೆಳಕಲ್ಲಿ ಕೆಲಸ ಮಾಡ್ತೀರಿ ಕೆಲವರು ನಮ್ಮ ಸಪೋರ್ಟ್ ಮಾಡ್ತಾರೆ ಕೆಲವ್ರು ಅಗೇನ್ಸ್ಟ್ ಇರ್ತಾರೆ ಅದ್ರ ಪ್ರಕಾರ ನಾವು ಏನಿದೆಯೋ ಶಿಕ್ಷೆ ಅನುಭವಿಸ್ತೀರಿ ದ ಅದ್ರ ಬಗ್ಗೆ ನಾವು ಕೇರ್ ಮಾಡಲ್ಲ ನಾವು ಸಾಯಕ್ಕೂ ರೆಡಿ ಅರ್ಥ ಆಯ್ತಾ ನನ್ನ ಸೇನೆ ಹುಡುಗರು ಹುಡುಗಿರು ಸಾಯಕ್ಕೂ ರೆಡಿ ಅವ್ರು ನನಗೋಸ್ಕರ ಮಿಸ್ ಕಾಲ್ ಕೊಟ್ಟು ಮಿಸ್ ಕಾಲ್ ಕೊ ಅವ್ರು ಬಂದು ಒಡೆಯ ನೋಡು ಒಂದೇ ಹೇಳ್ತೀನಿ ಕೇಳು ಅವ್ರು ಬಂದು ಒಡೆಯೋ ಪ್ರಶ್ನೆ ಅಂತಲ್ಲ ಯಾರು ನನಗೆ ನನ್ಗೆ ಸಪೋರ್ಟ್ ನನ್ನ ಬಾಡಿ ಗಾರ್ಡ್ಗೆ ಅಂತ ನಾನು ನಾನು ಯಾವತ್ತು ಬಾಡಿ ಗಾರ್ಡ್ ಇಟ್ಕೊಂಡಿದ್ದೀನಿ ನನ್ನ ಬ ಫಾದರ್ ಮದರೇ ಬಾಡಿ ಗಾರ್ಡ್ ಅದು ಪ್ರಶ್ನೆ ಅಂತಲ್ಲ ಜನ ಉಷಾ ವೆಂಕಟ ಸೇನೆ ಅವ್ರಿಗೂ ಅನ್ನೋ ಕಾರಣ ನ್ಯಾಯ ಸಿಗುತ್ತೆ ನಾವು ಬರೀ ಹೊಡೆಯೋದಲ್ಲ ಪ್ರೀತಿಯಿಂದ ಹೇಳ್ತೀವಿ ಫಸ್ಟ್ ಪ್ರೀತಿಯಿಂದ ಕೇಳಿಲ್ಲ ಅಂದ್ರೆ ಆಮೇಲೆ ಆ ಥರ ಹೋಗ್ತೀರಷ್ಟೇ ಹೌದು ಎಲ್ಲರೂ ಒಂದು ಡೌಟ್ ಉಚ್ಚವಾಗಿ ಕಟ್ಟು ಕಾಲೇಜ್ ಹೋಗಿದ್ದಾರ ಸ್ಕೂಲ್ಗೆ ಹೋಗಿದಾರ ಪಾಸ್ ಫೇಲ್ ಅಂತ ನಿಮ್ಮ ಕ್ವಾಲಿಫಿಕೇಶನ್ ಬಗ್ಗೆ ಏನು ಹೇಳ್ತೀರಾ ನಾನು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಫೇಲ್ ಫೈನಲ್ ಇರೋ ಅದು ಒಂದು ಹುಡುಗಿಗೋಸ್ಕರ ಆಕ್ಸ್ಫೋರ್ಡಲ್ಲಿ ಲಕ್ಷ್ಮಿ ಅಂತ ಒಂದು ಹುಡುಗಿ ನಾವಿಬ್ರು ಭಾಳ ಇಷ್ಟಪಡ್ತಿದ್ರೆ ಪ್ರೀತಿಸ್ತಿದ್ರೆ ಆಕ್ಸ್ಫೋರ್ಡ್ ಕಾಲೇಜ್ ಆಕ್ಸ್ಫರ್ಡ್ ದಿ ಆಕ್ಸ್ಫೋರ್ಡ್ ಕಾಲೇಜ್ ಜೆ ಪಿ ನಗರ ಸೊ ನಾವೇನು ಅಂದರೆ ಅಲ್ಲಿ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು ಸೊ ಔಟ್ಸೈಡರ್ಸ್ ಎಲ್ಲ ಬಂದಿರ್ತಾರೆ ಔಟ್ಸೈಡ್ ಸ್ಟೇಟ್ಸು ಎಲ್ಲ ಹಾಸ್ಟಲ್ಲಿ ಇರ್ತಾರೆ ಸೊ ಏನೇ ಗಲಾಡುಗಳೆಲ್ಲ ನಡೆದ ನಾನೇ ಸಾಲ್ವ್ ಮಾಡ್ತಾಯಿದ್ದು ಲೀಡರ್ಶಿಪ್ಪು ಅವಾಗಲಿಂದನೇ ನಾವು ವಾಂಚ್ತಿದ್ರಿ ಅರ್ಥ ಆಯ್ತು ಅವಾಗಿಂದನೇ ಹಿಂಗೆ ಆ್ಯಕ್ಷನ್ ಅದು ನಾನು ಇಷ್ಟಪಟ್ಟು ಹುಡುಗಿ ಬಂದು ಬ್ರಾಹ್ಮಣರ ಹುಡುಗಿ ಅದು ಭಾಳ ಅರ್ತಡಕ್ಸು ಅವರು ಕೋಳಿನೂ ತಿನ್ನಲ್ಲ ರಕ್ತನೂ ನೋಡೋಲ್ಲ ಅಂಥದ್ರಲ್ಲಿ ನಾವು ಹೊಡೆದು ಎಷ್ಟೋ ಹುಡುಗ್ರು ರಕ್ತನೂ ಬಂದಂಗೆ ಹೊಡೆದಿದ್ದೀನಿ ನಾನು ನಾನು ಅವರು ಒಂದ್ಸರಿ ಬನ್ಶಂಗ್ರಿ ಸೆಕೆಂಡ್ ಸ್ಟೇಜ್ಗೆ ಹೋಗಿ ಹೋಟೆಲ್ಗೆ ಕೂತ್ಕೊಂಡ್ರಿ ಕ್ಯಾಶುವಲಾಗಿ ಇದ್ದೆ ನಾನು ದೋಸೆ ತೊಗೊಂಡೆ ಅವರು ತೊಗೊಂಡ್ರು ಆಮೇಲೆ ನನಗೆ ಚಟ್ನಿ ಇಷ್ಟ ಆಗಿಲ್ಲ ಇನ್ನೊಂದು ಕಪ್ ಸಾಂಬಾರು ಆಸೆ ಆಯಿತು ಕೇಳಿದೆ ಇಲ್ಲ ಸರ್ ಸಾಂಬಾರು ಕೊಡೋಕ್ಕಾಗಲ್ಲ ಇಷ್ಟೇ ಕೊಡೋಕ್ಕಾಗೋದು ಅಂದ ಹೋಗಲಿ ಬಿಡಪ್ಪ ಅಂತ ಸುಮ್ಮನೆ ಹಿಂಗೆ ಕೂತ್ಕೊಂಡೆ ನನ್ನ ನಮ್ಮ ಇಬ್ಬರು ಮಧ್ಯದಲ್ಲಿ ಇಬ್ಬರು ಹುಡುಗರು ನನಗೆ ಆಗದೆ ಇರೋ ಹುಡುಗರು ದಯಾನಂದ ಸಾಗರ್ ಕಾಲೇಜ್ ಹುಡುಗರು ಅನಿಸುತ್ತೆ ಅವಾಗ ಗ್ಯಾಪ್ನಾಗಿದ್ದ ಅವ ಸೊ ಆ ಹುಡುಗರು ಏನು ಬರ್ತಾ ಬರ್ತಾಯಿದ್ರು ಹತ್ರ ನನ್ಗೆ ಗೊತ್ತಾಯಿತು ನನಗೆ ಒಡ್ಯಕ್ಕೆ ಬರ್ತಾವ್ರೆ ಅಂತ ನಾನಾಗ ನಾನೇ ರೋಡ್ ಕ್ರಾಸ್ ಮಾಡಿ ಅವ್ರ ಜೊತೆ ಫೈಟ್ ಇಟ್ಟು ಸ್ವಲ್ಪ ಆಡವೆ ಅವರು ಓಡೋದ್ರು ಆಮೇಲೆ ಬಂದೆ ಕೂತ್ಕೊಂಡೆ ನನಗೆ ಭಯ ಆಯಿತು ನಮ್ಮ ಹುಡುಗಿ ಏನಂತಾರೆ ಅಂತ ಹಂಗೆ ಕೂತ್ಕೊಂಡು ಹಿಂಗೆ ನೋಡೋಷ್ಟರಲ್ಲಿ ವೇಟ್ರು ತೊಗೊಂಬಂದೆ ಐದು ಕಪ್ ಸಾಂಬಾರು ಇಟ್ಬಿಡೋದ ನಾನು ಹಿಂಗೆ ನೋಡಿದೆ ತೊಗೊಳ್ಳಿ ಸರ್ ತಿರಿ ಸರ್ ಅಂತ ಆಗ ಅನ್ಕೊಂಡೆ ಪ್ರೀತಿಯಿಂದ ಕೇಳಿದೆ ಒಂದು ಕಪ್ ಸಾಂಬಾರು ಕೊಡು ಅಂತ ಕೊಟ್ಟಿಲ್ಲ ಯಾರಿಗೋ ಹೊಡೆದೆ ಇವನಿಗೆ ಇಲ್ಲಿ ಮೀಟ್ರ್ ಆಫಾಗಿ ಐದು ಕಪ್ ಸಾಂಬಾರು ಇಟ್ಟ ನಾನು ಅಂದ್ಕೊಂಡೆ ಇನ್ನೂ ಇವನ್ಗೆ ಹೊಡೆದ ಎಷ್ಟು ಕಪ್ ಸಾಂಬಾರು ಇಡ್ತಿದ್ನೋ ಹಾಗಾದ್ರೆ ನಿಜವಾಗ್ಲೂ ಲಾಂಗ್ ಎಡ್ದಿದ್ದೀರಾ ಅಯ್ಯೋ ನಾನು ಹಿಡಿಯೋ ಲಾಂಗ್ ನಾನು ಹಿಡಿಯೋ ಸ್ಟೈಲು ಯಾರಾದರೂ ಹಂಗೆ ಎಡ್ದು ಬಿಡ್ಲಿ ನನ್ನ ಸ್ಟೈಲಲ್ಲಿ ನಾಂಗನ್ನ ಹಿಡ್ದಿಲ್ವಣ್ಣ ಉಚ್ಚಾ ವೆಂಕಟೋಲಿ ಹಿಡ್ದಿಲ್ಲೋಣ ಸ್ವತಂತ್ರ ಪಡೆಯ ಪಿಕ್ಚರಲ್ಲಿ ಹಿಡಿದಿಲ್ವಣ್ಣ ಈಗ ಪೊರ್ಕಿ ಹುಚ್ಚಾ ವೆಂಕಟಲ್ಲಿ ಹಿಡಿಯಲ್ವಣ್ಣ ಅಷ್ಟೇ ಅಲ್ಲ ಅವಾಗ ಅವಾಗ ನಾವು ಔಟ್ಸೈಡ್ ಆಫ್ ದಿ ಸ್ಕ್ರೀನು ಹಿಡಿತೀರಿ ಹುಚ್ಚಾ ವೆಂಕಟವ್ರೆ ನೀವು ಮದುವೆ ಆದಮೇಲೆ ನಿಮ್ಮ ಹೆಂಡತಿ ನೀಟಾಗಿ ಗಾಡಿ ಗಿಡ ಎಲ್ಲ ಬೋಳಿಸ್ಕೊಂಡು ನೀಟಾಗಿ ಸ್ವಲ್ಪ ಡೀಸೆಂಟಾಗಿರಪ್ಪ ಅಂತ ಹೇಳಿದ್ರೆ ಇರ್ತೀರ ಸಾಧ್ಯನೇ ಇಲ್ಲ ಅವ್ರಿಗೆ ಕಾಲು ಬಿದ್ದಿ ಇಪ್ಪತ್ತು ಸರಿ ಕಾಲು ಬಿದ್ದಿ ಒಪ್ಸ್ಬಿಡ್ತೀನಿ ನೋಡೋಣ ನಾನು ಹಿಂಗೆ ರಾಕಿ ಬಿಟ್ಬಿಡಮ್ಮ ಕೈ ಮುಗಿತೀನಿ ಕಾಲು ಮುಗಿತೀನಿ ನಿನಗೆ ಯಾಕೆ ಅದು ಬೇಕು ಅಂತೀನಿ ರಾಖಿ ಹಬ್ಬದ ದಿನ ಎಷ್ಟು ಜನ ಹುಡುಗಿರು ನಿಮಗೆ ರಾಖಿ ಕಟ್ಟಿದ್ದಾರೆ ಇದು ಒಂದು ವಿಷಯ ಹೇಳ್ತೀನಿ ಕೇಳು ನಾನು ಸ್ಕೂಲಲ್ಲಿರೋಗೆ ರಾಖಿಗೆ ಹೋದೆ ಸ್ಕೂಲ್ಗೆ ನನಗೆ ಇವತ್ತು ರಾಖಿ ಜನ ಹುಡುಗಿರು ಕಟ್ತಾರೆ ಅಂತ ಯಾರೂ ಕಟ್ಟಲ್ಲ ಹುಡುಗಿರು ನಾನು ಒಂದು ಬೆಂಚಲ್ಲಿ ಕೂತ್ಕೊಂಡು ಫೀಲಿಂಗಲ್ಲಿ ಕೂತ್ಬಿಟ್ಟಿದೆ ನಮ್ಮ ನಂದಕುಮಾರ್ ಸರ್ ಅಂತ ಭಾಳ ನನಗೆ ಇಷ್ಟವಾದ ವ್ಯಕ್ತಿ ನಾನು ಫಸ್ಟ್ ಏ ಚಿಕ್ಕ ವಯಸ್ಸಲ್ಲಿರೋ ನಾನೊಂದು ಡ್ರಾಮಾನ ಬರೆದು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದೆ ಅವಾಗೊಂದು ಪೆನ್ ಗಿಫ್ಟ್ ಕೊಟ್ಟಿದ್ದರು ಅವ್ರು ಬಂದು ಕೇಳಿದ್ರು ಯಾಕೋ ಗೌಡ ಹಿಂಕೂತೀಯ ನೀನು ಅಂತ ಇಲ್ಲ ಸರ್ ಯಾರೂ ರಾಖಿ ಕಟ್ಟಿಲ್ಲ ಲೋ ದಡ್ಡ ನಿಂಗೆ ರಾಖಿ ಕಟ್ಟಿಲ್ಲ ಅಂದ್ರೆ ಒಂದು ಅರ್ಥ ಮಾಡ್ಕೋ ಯಾರು ನಿನ್ನ ಅಣ್ಣ ಆಗಿ ಮಾಡ್ಕೊಳಕ್ಕೆ ಇಷ್ಟಪಡ್ತಿಲ್ಲ ನೀನು ಪೀಸ್ತವ್ರೆ ಅಂತ ಇಲ್ಲ ಸರ್ ನನಗೆ ರಾಕಿ ಯಾರಾದರೂ ಕಟ್ಟಲೇಬೇಕು ಅಂತ ನಾನು ಆಮೇಲೆ ನೀನು ನನಗೆ ಬರೋ ಹೋಗು ಅಂದರು ನಾನೇನು ಮಾಡಿದೆ ಮನೆಗೆ ಬರೋ ಹಾಗೆ ನಾನೇ ದುಡ್ಡು ತಗೊಂಡು ರಾಕಿ ಕಟ್ಕೊಂಬಂದು ನಮ್ಮ ಅಕ್ಕಾಗ ತೋರಿಸ್ತೇನೆ ನೋಡಿ ನಂಗೆ ರಾಖಿ ಕಟ್ಟೋ ಕಟ್ಟೋರೆ ಅಂತ ಯಾಕಂದ್ರೆ ನಮ್ಮ ಅಕ್ಕಾಗ ನಾನು ಹೇಳಿದೆ ನಂಗೆ ಇವತ್ತು ಇಷ್ಟು ಜನ ರಾಕಿ ಕಟ್ತದ ಯಾರೂ ಕಟ್ಟೇ ಇಲ್ವಲ್ಲ ರಾಖಿ ಕಟ್ಟೋರು ಇವಾಗ ಇದ್ದೀರಾ ಉಚ್ಚಾ ರಾಕಿ ರಾಖಿ ಕಟ್ಟೋರು ಅವರೇ ಅಂದರೆ ಅದು ಎಂಟನೇ ಅದ್ಭುತ ಅದ್ಭುತಪ್ಪ ಜೈಲಿಗೆಲ್ಲೂ ಹೋಗಿಲ್ಲ ಹೋಗೋಣ ಅಂತ ಒಂದು ಸರಿ ಆಸೆ ಅದು ಬೇಕಾ ನಾನು ಜೈಲಿಗೆ ಹೋದರೆ ಎಷ್ಟು ಜನ ಅಲ್ತಾರೆ ಎಷ್ಟು ಕಷ್ಟಗಳು ಅನುಭವಿಸ್ ಎಷ್ಟೋ ಜನ ಕಷ್ಟಗಳು ಅನುಭವಿಸ್ತಾರೆ ಇವೆಲ್ಲ ಬೇಕಾ ಹೋಗಲ್ಲ ಕಡೆ ಜೈಲಿಗೆ ಹೋಗಲ್ಲ ಆದರೂ ಹೋಗ್ತೀನಿ ಕೈದಿಗಳು ನೋಡ್ಕೊಂಬರೋಣ ಕೈದಿಯಾಗಿ ಇನ್ನೊಬ್ಬ ಕೈದಿ ನೋಡೋದು ತಪ್ಪೇನಿಲ್ವಲ್ಲ ಬಟ್ ಅವ್ರಗಳಿಗೂ ನಾನು ಮೊನ್ನೆ ಒಂದು ಮೆಸೇಜ್ ಹಾಕಿದ್ದೀನಿ ನಾವು ಜೈಲಲ್ಲಿ ಅವ್ರಿಗೆ ಅಂತ ಟಿ ವಿ ಕೊಡ್ತೀವಿ ಟಿ ವಿ ಒಂದೊಂದು ಸಲಲ್ಲಿ ಟಿ ವಿ ಇಟ್ಬಿಟ್ಟಿದ ಮೇಲೆ ಕೇಬಲ್ ಕನೆಕ್ಷನ್ ಹಾಕಿ ಅವರು ಎಂಟರ್ಟೈನ್ಮೆಂಟ್ ಇರಬೇಕು ಅವ್ರಿಗೂ ನಾನ್ ವೆಜ್ ಊಟ ಇರಬೇಕು ಕೆಲ್ಸಗಳು ಮಾಡ್ತಾ ಇದ್ದಾರೆ ಕೆಲವರು ಕೆಲ್ಸ ಮಾಡಿ ದುಡಿತಾ ಇದ್ದಾರೆ ಸೊ ಅವ್ರೂ ಸ್ವಲ್ಪ ಬೆಡ್ ಗೆಡ್ಡೆಲ್ಲ ಹಾಕಿ ದ ಕ್ರಿಮಿನಲ್ಸ್ ಬಟ್ ಬೇಡ ನೀವು ಅವರು ಒಳಗಡೆ ಇಟ್ಟರೆ ಶಿಕ್ಷೆ ಕೊಡ್ತಾ ಕೊಡ್ತಾಯಿದ್ದೀರಾ ಬಟ್ ಯಾಕೆ ಅವ್ರಿಗೊಂದು ಚಾಪೆ ಆಗಿಬಿಡ್ತೀರಾ ಅವ್ರಿಗೆ ಊಟ ಸರಿ ಕೊಡೋಲ್ಲ ಟಿ ವಿ ಇದ್ದರೆ ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ ಯಾಕಂದರೆ ಯಾರನ್ನು ಯಾರು ಶಿಕ್ಷೆ ಮಾಡೋ ಅಧಿಕಾರ ಇಲ್ಲ ತಾಯಿ ಒಬ್ಬರು ಬಿಟ್ಟು ಯಾಕಂದರೆ ತಾಯಿನೇ ಜನ್ಮ ಕೊಡೋದು ತಾಯಿ ಪ್ರಾಣ ತೆಗೆದ್ರೆ ಇವತ್ತು ಕಾನೂನು ಪ್ರಕಾರ ಅಪರಾಧ ಅವ್ರು ಜೈಲಿಗೆ ಹೋಗ್ತಾರೆ ಅಲ್ವಾ ಬಟ್ ಅದು ಸರಿನಾ ತಪ್ಪಾ ಈ ಥರ ಎಷ್ಟೋ ವಿಷಯಗಳಿದೆ ಸೊ ಜೈಲ್ ಖೈದಿಗಳನ್ನ ನೀವು ಕೈದಿಗಳಾಗಿ ನೋಡಿದೆ ಅವ್ರಗಳ್ಗೂ ಒಳಗಡೆ ಒಳ್ಳೆ ಬೆಡ್ ಗೆಡ್ ಹಾಕ್ಬಿಟ್ಟು ಒಂದೊಂದು ಒಂದು ಟಿ ವಿ ಇಟ್ಟು ಕೇಬಲ್ ಕನೆಕ್ಷನ್ ಇಟ್ಟು ಅವರು ಟಿ ವಿ ನೋಡಿಕೊಂಡು ಬದಲಾವಣೆಗಳು ಆಗಬೇಕು ಇವೆಲ್ಲ ಆಗಬೇಕು ಅಂತ ಆಸೆ ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ವಿ ಏನಪ್ಪ ಅಂದರೆ ನಿಮಗೂ ಮಿಸ್ಟರ್ ಒಸಾಮ ಬಿನ್ ಲ್ಯಾಡನ್ಗೂ ಭಯಂಕರ ಕನೆಕ್ಷನ್ ಇತ್ತು ಅಂತ ನಿಜನ ಹೊಸಮಾ ಬಿನ್ ಲಾಡನ್ ಇದ್ದಿದ್ರೆ ಅವಾಗ ಅಟ್ಲೀಸ್ಟು ಈ ಕನೆಕ್ಷನ್ ಮಾಡ್ಕೊತಿದ್ದೆ ಯಾಕಂದರೆ ಹೆಣ್ಣುಮಕ್ಳು ಜೀವನ ಹಾಳು ಮಾಡ್ತಿರೋನ್ನ ನೇಣ್ಗೆ ಅಗ್ದಿರ ಬಿಟ್ಟವ್ರೆ ಬಟ್ ಅವ್ರು ಸತ್ತೋಗ್ಬಿಟ್ಟಿದ್ರೆ ಏನು ಮಾಡೋಕ್ಕಲ್ಲ ಅದಕ್ಕೆ ಒಬಾಮ ಹಿಂದೆ ಹೋಗ್ತಾ ಇದ್ದೀನಿ ಬನ್ನಿ ಒಬಾಮ ದಯವಿಟ್ಟು ಸ್ವಲ್ಪ ಇಂಡಿಯಾದಲ್ಲಿ ಯಾರ್ಯಾರು ಹೆಣ್ಮಕ್ಳ ಜೀವನ ಹಾಳು ಮಾಡ್ತಾರೋ ಅವ್ರ ಆ್ಯಂಕ್ ಟು ಬಿ ಡೆತ್ ಅನ್ನೋದನ್ನ ಜ ಸರ್ಕಾರ ತೀರ್ಮಾನ ಮಾಡಬೇಕು ಅಲ್ಲ ಎಕ್ಸ್ಕ್ಯೂಸ್ ಮಿ ಒಬಾಮಾಗೇನು ಕನ್ನಡ ಬರುತ್ತಾ ಅಥವಾ ನಿಮಗೇನು ಇಂಗ್ಲೀಷ್ ಬರುತ್ತಾ ಇಟ್ ಸ್ಪೀಕಿಂಗ್ ಇಂಗ್ಲೀಷ್ ಯು ನೋ ಅವರು ಗುಡ್ ಸ್ಪೀಕಿಂಗ್ ಇಂಗ್ಲೀಷ್ ಯು ನೋ ಆ್ಯಡ್ ಅ ಗರ್ಲ್ ಫ್ರೆಂಡ್ ಕಾಲ್ ಶಿ ವಾಸ್ ಫ್ರಮ್ ಅಮೇರಿಕಾ ಡ ನೋ ಅಬೌಟ್ ಇಟ್ ಗೊತ್ತಾ ನಿಮಗೆ ಅದ್ರ ಬಗ್ಗೆ ಅಮೆರಿಕೆಯಿಂದ ಒಂದು ಹುಡುಗಿ ಬಂದಿದ್ದು ನನಗೋಸ್ಕರ ಕ್ರಿಸ್ಟೋಫರ್ ಅಂತ

ಸ್ಟಾರ್ಟಿಂಗಲ್ಲಿ ನಾನು ಅವ್ರನ್ನ ಪರಿಚಯ ಮಾಡಿಕೊಂಡಾಗ ನಮ್ಮ ತಂದೆ ತಾಯಿ ಕನಸು ದೊಡ್ಡದು ನಾವು ಫಸ್ಟು ಎಜುಕೇಶನ್ ಮುಗಿಸೋಣ ಆಮೇಲೆ ಪ್ರೀತಿ ಮಾಡೋಣ ಆಮೇಲೆ ಮದುವೆ ಆಗೋಣ ಅಂದರು ಅವರೇನೋ ಪಾಸ್ ಆಗ್ಬಿಟ್ಟು ನಾನು ಫೇಲ್ ಆಗ್ಬಿಟ್ಟೆ ಅವ್ರ ನೆನಪಲ್ಲಿ ಎಣ್ಣೆ ಹೊಡೆದು ಹೊಡೆದು ಇವಾಗ ಆ ಹುಡುಗಿ ಹುಡುಕ್ತ ಇದ್ದೀನಿ ಏನು ಮಾಡ್ತೀನಿ ಗೊತ್ತಾ ಹುಡುಗಿ ಬಂದರೆ ನಾನು ಎಕ್ಸಾಮ್ ಬರೆಯಲ್ಲ ಆ ಹುಡುಗಿ ಬರೀಬೇಕು ಅವ್ರಿಂದ ನಾನು ಫೇಲ್ ಆಗಿದ್ದು ಹೌದು ಕ್ರಿಸ್ಟೋಫರ್ ಅನ್ನೋದು ಹುಡುಗನ ಹೆಸರಲ್ವ ಇವಾಗ ಎಷ್ಟೊಂದಿದೆ ಬಾಬಿ ಬಾಬಿ ಅಂತಾರೆ ಕ್ರಿಸ್ಟೋಫರ್ ಇಸ್ ಅ ಗರ್ಲ್ಸ್ ಗರ್ಲ್ ನೇಮ್ ನೀನು ಫಾರಿನ್ ಕಂಟ್ರಿಗೆ ಹೋದರೆ ನಿನಗೆ ಹಂಗೇ ವಿಚಿತ್ರ ಸಿಗುತ್ತೆ ಕೊಡೋ ಅಮೇರಿಕಾಗೋದ್ರೆ ನಿನ್ನ ನೇಮ್ಸ್ಗಳಿಗೆ ಹೋದ್ರೆ ಅಕಾರ್ಡಿಂಗ್ ಟು ದ ಇಂಡಿಯನ್ ಯು ವಿಲ್ ಫೀಲ್ ಮೇಲ್ ಅಂತ ಅಲ್ಲಿ ಫೀಮೇಲ್ ಇರುತ್ತೆ ಗೊತ್ತಾ ಇದು ಗಮನಿಸಿದ್ಯಾ ನೀನು ಇವಾಗ ಯು ನೋ ಚೈನಾ ಗರ್ಲ್ಸ್ ನೇಮ್ಸ್ ಆ ಥರ ಕೆಲವು ಇಶ್ಯೂಗಳಿದೆ ಅರ್ಥ ಆಯ್ತಾ ಹಂಗಂತಲ್ಲ ಈಗ ರಾಮ್ ಏನೋ ಕೆಲವೊಂದಿದೆ ನಾನು ಡೀಪಾಗಿ ಹೋಗ್ಕೊಳ್ಳೋಣ ಅದು ನನ್ನ ಸ್ಟೈಲಲ್ಲ ಓವರ್ ಇಂಟಿಲಿಜೆಂಟ್ ಆಗೋಕೆ ಇಷ್ಟಪಡೋಲ್ಲ ಬೇಕಾದ್ರೆ ಓವರ್ ವೈಲೆಂಟ್ ಪರ್ಸನ್ ಆಗೋಕೆ ಇಷ್ಟಪಡ್ತೀನಿ ಈಗ ಲವರ್ ಪರ್ಸನ್ ಆಗೋಕೆ ಇಷ್ಟಪಡ್ತೀನಿ ಲವ್ ಬಗ್ಗೆ ಏನಾದ್ರು ಕೇಳೋಲ್ಲೇ ಇತ್ತು ನನ್ನ ಮಗನ ನೀವು ಮಾತಿದ್ರೆ ಅದು ಬ್ಯಾನ್ ಆಗಬೇಕು ಇದು ಬಾನ್ ಆಗಬೇಕು ಅದು ಬಾನ್ ಆಗಬೇಕು ಬ್ಯಾನ್ ಆಗಬೇಕು ಮಸಿ ಬಾನ್ ಆಗಬೇಕು ಅಂತೆಲ್ಲ ಹೇಳ್ತಾ ನೀವು ನೀವೇನಾದ್ರು ಒಂದು ದಿನ ನಿಮ್ಮ ಸಿ ಎಮ್ಗೆ ಮಾಡಿಬಿಟ್ಟು ಅಂತೇಳಿ ಏನೇನು ಬ್ಯಾನ್ ಮಾಡ್ತೀರಾ ಅದು ಬೇಕಾ ನಾವು ಪಿ ಎಮ್ನ ಬೆಳೆಸೋರು ಸಿ ಎಮ್ನ ಬೆಳೆಸೋರು ಉಳ್ಸೋರು ಕಲ್ಸೋರು ಮನೆಗೆ ನಾನು ಪಿ ಎಮ್ ಸಿ ಎಮ್ ಆಗ್ತೀನಿ ಚಾನ್ಸೇ ಇಲ್ಲ ಕಣ ಬಟ್ ನಾನು ಇದ್ದೀನಿ ಫಸ್ಟ್ ಒಂದು ಬ್ಯಾಂಡ್ ಮಾಡಬೇಕು ಅಂದರೆ ಮಳೆ ಅಲ್ಲ ಕುಡಿಯೋ ನೀರು ಕುಡಿಯೋ ನೀರಿಗಿನ ಮೇಲೆ ಯಾವತ್ತೂ ಯಾವುದೇ ಕಾರಣಕ್ಕೂ ನಿಮಗೆ ನೀರು ಬಿಲ್ ಬರೋಲ್ಲ ಬರ್ಕೂಡ್ದು ಅಂತ ಆಸೆ ಪಡ್ತೀನಿ ಯಾಕಂದರೆ ಅದು ಮಳೆ ಬಂದು ನನ್ನ ಕಣ್ಣೀರು ಅರ್ಥ ಆಯ್ತಾ ಸೊ ವಾಟ್ರ್ ಬಿಲ್ ಶುಡ್ ಬಿ ಬ್ಯಾಂಡ್ ಆಗಲೇ ಐಟಮ್ಸ್ ಸಾಂಗ್ ಬ್ಯಾಂಡ್ ಮಾಡಿದ್ದೀನಿ ಮುಂದೆ ಡೌರಿ ಕೇಸಸ್ ಡೌರಿ ಕೇಸಸ್ ಅನ್ನೋದೇ ಇರಲ್ಲ ಯಾಕಂದರೆ ಹುಡುಗಿ ಹುಡುಗರು ಹುಡುಗಿ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಆಮೇಲೆ ಇಂಡಿಯಾ ಪಾಕಿಸ್ತಾನ್ ವಾರ್ ಬ್ಯಾನ್ ಆಗಬೇಕು ತಮಿಳ್ನಾಡು ಕರ್ನಾಟಕ ಕಾವೇರಿ ಇಶ್ಯೂಗೋಸ್ಕರ ಆಡೋದು ಬ್ಯಾನ್ ಆಗಬೇಕು ಆಮೇಲೆ ಒಳಗಾರೆಡ್ಡಿ ಬ್ಯಾನ್ ಮಾಡಬೇಕು ಇನ್ನೂ ಭಾಳ ಇನ್ನೂ ಭಾಳ ಇದೆ ಸ್ಲೀವ್ಲೆಸ್ಸು ಹುಡುಗಿರು ಹಾಕೋದು ಬ್ಯಾನ್ ಮಾಡ್ತೀನಿ ಈಗ ಯಾಕಂದರೆ ಅಮೇರಿಕಾ ಔಟ್ಸೈಡ್ ಕಂಟ್ರೀಸಲ್ಲಿ ಹುಡುಗಿರು ಬರೀ ನನ್ನ ನನ್ನ ಅವರು ಬರೀ ಸೀರೆಸ್ ಹಾಕೊತಾ ಇದ್ದಾರೆ ಆಮೇಲೆ ಚೂಡಿದಾರ್ಸ್ ಹಾಕೊತಾ ಇದ್ದಾರೆ ಮಾಡ್ ಡ್ರೆಸ್ ಹಾಕ್ತಿಲ್ಲ ಅವರುಗಳು ಅಲ್ಲಿ ಅವ್ಳ ಮಟ್ಟಕ್ಕೆ ನಮ್ಮ ಇಂಡಿಯನ್ ಕಲ್ಚರ್ ಫಾಲೋ ಮಾಡ್ತಾರೆ ನೀವು ಯಾಕೆ ಇಂಡಿಯನ್ಸ್ ಇಂಡಿಯನ್ ಕಲ್ಚರ್ ಫಾಲೋ ಮಾಡ್ತಿಲ್ಲ ತಪ್ಪಲ್ವಾ ಮಿಸ್ಟರ್ ಹುಚ್ಚ ವೆಂಕಟ್ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ನಿಮ್ಮ ಅಪ್ಪನ ದುಡ್ಡನ್ನ ನೀವು ಹಾಳು ಮಾಡ್ತಾ ಇದ್ದೀರಾ ಹಾಳು ಮಾಡಿಲ್ಲ ಈಗ ಮಾಡಿದೆ ಹುಚ್ಚ ವೆಂಕಟ್ ಪಿಚ್ಚರ್ಗೆ ಆದರೆ ಪಿಚ್ಚರ್ಗೆ ಹಾಕಿರೋ ದುಡ್ಡಲ್ಲ ಅದು ಬಿಟ್ಟು ಒಂದು ಐವತ್ತು ಲಕ್ಷ ನಾನು ಕುರ್ದು ಜ್ಞಾನದಲ್ಲಿ ಯಾರ್ಯಾರು ಕೊಟ್ಟೋ ನನಗೆ ಗ್ಯಾಪ್ನ ಇಲ್ಲ ಈ ಮಿಕ್ಕಿದವ್ರು ಹಂಗೆ ಕೊಟ್ಟೆ ನನಗೆ ಜ್ಞಾನ ಇದ್ದು ಕೆಲವ್ರಿಗೆ ಎಲ್ಪ್ ಮಾಡಿದ ದಟ್ ಈಸ್ ಡಿಫ್ರೆಂಟು ಸೊ ನೀವ್ಯಾರು ನಿಮ್ಮಪ್ಪಂದು ಡಾಲ್ ಮಾಡಬೇಡಿ ಆಮೇಲೆ ಹುಚ್ಚ ವೆಂಕಟ್ರ್ ಇನ್ನೊಂದು ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಹದಿನೆಂಟು ವರ್ಷ ಬಂದಾಗ ನಾನು ಐ ಸ್ಟಾಪ್ ಟೇಕಿಂಗ್ ಮನಿ ಫ್ರಮ್ ಮೈ ಫಾದರ್ ನಮ್ಮಪ್ಪ ಹತ್ರ ದುಡ್ಡು ಇಸ್ಕೊಂಡು ನಾನು ನಿಲ್ಲಿಸ್ಬಿಟ್ಟೆ ನಾನಾಗ ನಾನೇ ದುಡಿಬೇಕು ಅಂತ ಬಂತು ಐ ಶುಡ್ ಡೂ ಪಾರ್ಟ್ ಟೈಮ್ ಜಾಬ್ ರೋಡ್ ಶೋಸ್ ಮಾಡಿದ್ದೀನಿ ಇವೆಂಟ್ಸ್ ಮಾರ್ಕೆಟಿಂಗ್ ಮಾಡಿದ್ದೀನಿ ಬೇರೆ ಕ ಆ್ಯಡ್ಸ್ಗಳಿಗೆ ಪ್ರಮೋಷನ್ಸ್ ಮಾಡಿ ಮುನ್ನೂರು ರೂಪಾಯಿ ತೊಗೊಳೋದು ಇನ್ನು ಅದರಲ್ಲಿ ನೂರೈವತ್ತು ರೂಪಾಯಿ ನಮ್ಮ ತಾಯಿಗೆ ಕೊಡ್ತಿದ್ದೆ ಇನ್ನು ನೂರೈವತ್ತು ನಾನೇ ಎಂಜಾಯ್ ಮಾಡ್ತಿದ್ದೆ ಅಂದರೆ ನಮ್ಮ ತಂದೆ ದುಡ್ಡು ಇಸ್ಕೊಂತಿರಲಿ ನನ್ನ ಹತ್ರ ನನ್ನ ಹತ್ರ ಇಷ್ಟ ಕೋಟಿ ಇದ್ದು ನೀನು ಯಾಕೆ ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗಬೇಕು ದುಡಿಬೇಕು ನೀನೇ ನನ್ನ ಹತ್ರ ಈಸ್ಕೊಳ್ಳೋಣ ನಾನು ನಿನ್ನ ಹತ್ರ ಈಸ್ಕೊಳ್ಳೋಣ ಅಂತಿದ್ರು ಆಗ ನಾನು ಅವ್ರಿಗೆ ಸ್ಲಿಪ್ಪರು ಶರ್ಟ್ ಪೀಸು ಪ್ಯಾಂಟ್ ಪೀಸ್ ತರ್ತಿದ್ದೆ ಸೊ ಅದಾದಮೇಲೆ ನಾನು ಈಸ್ಕೊಂಡೇ ಇಲ್ಲ ಈ ಉಚ್ಚಾ ವೆಂಕಟ್ ಪಿಚ್ಚರ್ ಅವರೇ ಪ್ರೊಡ್ಯೂಸ್ ಮಾಡಿದ್ರು ಈಗ ನಾನು ಈಜ್ಕೊಂಡೆ ಬಟ್ ಎಲ್ಲ ಒಂದು ಕೂಡ ಅವ್ರು ಕಷ್ಟಪಟ್ಟು ದುಡ್ಡನ್ನ ನಾನು ಹಾಳು ಮಾಡ್ಬಿಟ್ಟೆ ಯಾರು ಅಷ್ಟೇ ನೀವು ಮಕ್ಕಳು ದುಡಿಯೋಕ್ಕಾಗಿಲ್ಲ ಅಂದರು ತಂದೆ ತಾಯಿ ದುಡ್ಡು ಹಾಳು ಮಾಡಬೇಡಿ ನೀವು ಉಪ್ಯೋಗ್ಸಿಲಿ ಒಳ್ಳೆಯ ರೀತಿಯಲ್ಲಿ ಆಮೇಲೆ ನನಗೆ ಗೊತ್ತೇ ಇಲ್ಲ ಐವತ್ತು ಲಕ್ಷ ಯಾರು ಕೊಟ್ಟೆ ಅಂತ ಅಟ್ಲೀಸ್ಟ್ ಒಳ್ಳೆಯವ್ರಿಗೆ ಹೋಗಿದರೆ ಅದು ಅಥವಾ ಯಾರಿಗಾದ್ರು ನಿಜವಾಗ್ಲೂ ದುಡ್ಡು ಬೇಕಾಗಿರೋರು ಹೋಗಿದರೆ ಅದು ನಾನು ಸಂತೋಷ ಪಡ್ತೀನಿ ಸೊ ಐವತ್ತು ಲಕ್ಷ ಯಾರಿಂದ ಕಳ್ಕೊಂಡೆ ಪ್ರೀತಿಯಲ್ಲಿ ಮುಳುಗಿ ಕಳೆ ಪ್ರೀತಿಯಲ್ಲಿ ಮುಳುಗಿ ಕಳ್ಕೊಂಡೆ ಅರ್ಥ ಆಯಿತಾ ಪ್ರೀತಿ ಯಾವತ್ತು ಮೋಟಿವೇಟ್ ಆಗಬೇಕು ಡಿಮೋಟಿವೇಟ್ ಆಗಿಕೊಡ್ದು ಪ್ರೀತಿ ಯಾವತ್ತು ನಮಗೆ ಇನ್ನೂ ಲ ಪ್ರಾಫಿಟ್ ಕೊಡಬೇಕು ಹೊರತು ಲಾಸ್ ಕೊಡ್ಕೊಡ್ದು ಮನಿ ಅಂತಲೇ ಅಲ್ಲ ಎವ್ರಿಥಿಂಗ್ ಅಲ್ಲ ನಿಮ್ಮ ಅಪ್ಪ ಅಷ್ಟು ದುಡ್ಡಾಗ್ತಾಯಿದ್ದಾರೆ ನೀವು ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಆಗಿ ಯಾರಾದರೂ ಒಬ್ಬ ಒಳ್ಳೆ ಡೈರೆಕ್ಟ್ರನ್ನ ಇಟ್ಕೊಂಡು ಯಾರಾದರೂ ಒಳ್ಳೆ ಇಟ್ಕೊಂಡು ಸಿನಿಮಾ ಮಾಡ್ಬೋದಾಗಿತ್ತಲ್ವ ನನ್ನ ಎಕಡೆ ನಂತರ ಯಾರಾದರೂ ಹೀರೋ ಆ್ಯಕ್ಟ್ ಮಾಡ್ಬಿಡ್ಲಿ ಇಡೀ ಫಿಲಿಮ್ ಇಂಡಸ್ಟ್ರಿಯಲ್ಲಿ ತೋರಿಸ್ಬಿಡು ನಾನು ಹಿರಿಯರ ಬಗ್ಗೆ ಹೇಳ್ತಾ ಇಲ್ಲ ಯಾರವ್ರೆ ನಾನು ಆ್ಯಕ್ಟಿಂಗ್ ನೋಡಿದ್ದೀರಾ ಉಚ್ಚ ವೆಂಕಟ್ ಪಿಕ್ಚರ್ ನೋಡಿದ್ಯಾ ನೀನು ಉಚ್ಚ ವೆಂಕಟ್ ಪಿಕ್ಚರ್ ಪೂರ್ತಿ ನೋಡ್ಮೇಲೆ ನೀನೇ ಅಂತೀಯಾ ಇವ್ ಥರ ಆ್ಯಕ್ಟ್ ಮಾಡೋರು ಇಡೀ ಇಂಡಿಯಾದಲ್ಲೇ ಯಾರೂ ಇಲ್ಲ ಅರ್ಥ ಅದೇ ಕ್ಲೈಮ್ಯಾಕ್ಸ್ ಪಿಕ್ಚರ್ ನೋಡಿದ್ಯಾ ಆ್ಯಕ್ಟಿಂಗು ಬರೀ ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ನಾನು ಫುಲ್ ಫ್ಲೆಜ್ಡ್ ಈಗ ಪೊರ್ಕಿ ಉಚ್ಚ ವೆಂಕಟಲ್ಲಿ ಇನ್ನೂ ಕೊಡ್ತೀನಿ ನೀವು ನಿಜವಾಗ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡಿ ಸಿನಿಮಾನು ನಿಜವಾಗ್ಲೂ ಚೆನ್ನಾಗಿದ್ದಿದ್ರೆ ಜನ ನಾವು ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿರೋರು ಹೌದು ತಪ್ಪಾಗಿರೋದು ಎಲ್ಲಿ ಗೊತ್ತಾ ನಾನು ಎಲ್ಲ ಥಿಯೇಟ್ರಸ್ ರಿಲೀಸ್ ಮಾಡಿಲ್ಲ ಅದು ನನ್ನ ಕಡೆ ಒಂದು ಕಡೆ ತಪ್ಪು ಅಂದರೆ ಮೂವತ್ತು ಥೇಟ್ರ್ ಅಂತ ಹೋದೆ ಅವಾಗ ಹದಿನೇಳು ಹನ್ನೊಂದು ಪಿಚ್ಚರ್ ರಿಲೀಸು ಅಲ್ಲೂ ನಾನು ಪ್ರೀತಿಯಿಂದ ಬಿದ್ದಿ ನಾನು ಏನೇನೋ ಅದು ಬಿಡು ಅದು ಬೇರೆ ವಿಷಯ ಮೂವತ್ತು ಥೇಟ್ರೂ ಕೊಡೋರು ಅವಾಗ ಹನ್ನೊಂದು ಥೇಟ್ರ್ ಆಯಿತು ಹನ್ನೊಂದು ಥೇಟ್ರನ್ನ ಹನ್ನೊಂದು ಕಡೆ ಜನ ವೀಕ್ಷಿಸಿಲ್ಲ ಇನ್ನು ಮಿಕ್ಕಿದ ಕಡೆ ಅವರು ನನಗೆ ಫೋನ್ ಮಾಡಿ ಸರ್ ನಮ್ಮ ಊರಲ್ಲಿ ಬಂದು ನಾನು ನೋಡಿದ್ದಿದ್ರೆ ನಾ ಬಂದಿದ್ದೀರಿ ನಾವು ನೋಡಿಲ್ಲ ಅಂದರೆ ನೀವು ಬೈಬೇಕಿತ್ತು ನೀವು ಯಾಕೆ ಬೈದಿರಿ ಅಂತ ಕೆಲವರು ಅಂದರು ಸರ್ ನಾನು ನಮ್ಗೆ ತುಂಬ ಇಷ್ಟಪಡ್ತೀನಿ ನಾವು ತಪ್ಪು ಮಾಡ್ರಿ ಹೋಗಿಲ್ಲ ಅಂತ ಸೊ ಟೈಮು ಸಿಕ್ಕಿಲ್ಲ ನಾನು ಇಮಿಡಿಯೇಟ್ ಒಂದು ವಾರಕ್ಕೆ ನನಗೆ ಫ್ರಸ್ಟ್ರೇಷನ್ಗೆ ಬಂದು ಇನ್ನೊಂದು ವಾರ ಕಂಟಿನ್ಯೂ ಮಾಡಲ್ಲ ಅಂತ ಎತ್ಬಿಟ್ಟೆ ಪಿಚ್ಚರ್ನ ಒಂದು ಎರಡು ವಾರ ಇಟ್ಟಿದ್ದಿರೋ ಪಿಚ್ಚರ್ ಸೂಪರ್ ಹಿಟ್ ಆಗಿದೆ ಬಟ್ ಇವಾಗ ಆಲ್ರೆಡಿ ಇದು ಸೂಪರ್ ಹಿಟ್ಟು ಯೂಟ್ಯೂಬಲ್ಲಿ ಚೆನ್ನಾಗಿ ಇದೆ ವರ್ಲ್ಡ್ ವೈಡು ಇವಾಗ ಉಚ್ಚಾ ವೆಂಕಟ್ ಪಿಚ್ಚರ್ ಸೂಪರ್ ಹಿಟ್ಟಾಗಿದೆ ನೆಕ್ಸ್ಟ್ ಪರ್ಕಿ ಕಿ ಉಚ್ಚಾ ವೆಂಕಟ್ ಬರ್ತೆ ಪಾರ್ಟ್ ಆಫ್ ಉಚ್ಚಾ ವೆಂಕಟ್ ಇಟ್ ಈಸ್ ಆಲ್ಸೋ ಉಚ್ಚಾ ವೆಂಕಟ್ಸ್ ರಿಯಲ್ ಲೈಫ್ ಸ್ಟೋರಿ ಕೆಲವು ಸೀನ್ಸ್ಗಳಿಟ್ಟು ನಾನು ಅನುಭವಿಸಿರೋದು ಅದು ಕಾವೇರಿ ಅಂತ ಒಂದು ಹುಡುಗಿ ನನ್ನ ಜೀವನದಲ್ಲಿ ಬಂದು ಅವ್ರನ್ನ ಇಟ್ಕೊಂಡು ಮಾಡಿರೋ ಒಂದು ಸಬ್ಜೆಕ್ಟು ಸೊ ಇಟ್ ಹ್ಯಾಸ್ ಆಲ್ ಎಲಿಮೆಂಟ್ಸ್ ಎಂಟರ್ಟೈನ್ಮೆಂಟು ರೌಡಿಸಮು ಸೆಂಟಿಮೆಂಟ್ಸು ಎಮೋಷನು ಲವ್ ಪ್ರತಿಯೊಂದು ಏನು ಬೇಕೋ ಹಂಗ್ದಿದೆ సో ఫస్ట్ ఉచా వెంకట్ నోడి ఆమె పొర్కి ఉక్తి వెంకట్ ట్రేలర్గ్గ నోడి ముందే పిక్చర్ నోడి ಹುಚ್ಚ ವೆಂಕಟವರು ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ದೊಡ್ಡ ಫ್ಯಾನ್ ಅಂತ ಕೇಳ್ಬಿಟ್ಟಿದ್ದೀವಿ ಹೌದು ಅವ್ರ ಲೆಫ್ಟ್ ಹ್ಯಾಂಡು ಸೊ ಅದಕ್ಕೋಸ್ಕರ ನೀವು ಲೆಫ್ಟ್ ಹ್ಯಾಂಡ್ ಇಲ್ಲ 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 ನನ್ನ ಮೊದಲಿಂದ ಲೆಫ್ಟ್ ಹ್ಯಾಂಡು ನಾನು ಊಟ ಮಾಡೋದು ಲೆಫ್ಟು ಕ್ರಿಕೆಟ್ ಆಡೋದು ಲೆಫ್ಟು ನನ್ನ ಮೊದಲಿಂದ ಲೆಫ್ಟು ಅವ್ರ ಅಭಿಮಾನಿ ಅನ್ನೋದಕ್ಕಿಂತ ನಾನು ಲೆಫ್ಟ್ ಬಂದಿದ್ದೀನಿ ಬಟ್ ಅವ್ರ ಪಕ್ಕಾ ಅಭಿಮಾನಿ ಅಂತ ಆಗಲ್ಲ ಅಭಿಮಾನಿಗಿಂತ ಜಾಸ್ತಿ ಪ್ರೀತಿಸ್ತೀನಿ ಅವ್ರನ್ನ ಯಾಕಂದರೆ ನಾನು ಇಂಡಸ್ಟ್ರಿ ಫಸ್ಟ್ ನನ್ನ ಬೆಂಡ್ ತಟ್ಟಿದ್ದು ಸಹಸಿಂಹ ಅಭಿನಯ ಬಾರು ವಿಷ್ಣುವರ್ಧನ್ ಅವರು ಸೊ ಅವ್ರು ಭಾಳ ಇಷ್ಟಪಟ್ಟರು ನನ್ನ ತುಂಬ ಇಷ್ಟಪಟ್ಟರು ನಮ್ಮಿಬ್ಬರಲ್ಲಿ ಒಂಥರ ಫ್ರೆಂಡ್ಶಿಪ್ ಇತ್ತು ಏಜ್ ಬಾರ್ ಇರಲಿಲ್ಲ ನಾನು ಒಳ್ಳೆ ಫ್ರೆಂಡ್ ಥರ ನೋಡೋರು ಅವ್ರು ನಾನು ಪ್ರೊಡ್ಯೂಸ್ ಮಾಡೋಕ್ಕೂ ಒಪ್ಕೊಂಡಿದ್ರು ನನಗೆ ನನ್ನ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡ್ತೀನಿ ನಂದು ನಿನ್ನ ಸಬ್ಜೆಕ್ಟ್ ಮಾಡು ಅಂತಂದರು ನಾನೆಲ್ಲ ಒಂದು ಕಡೆ ಈ ಸಮಾಜದ ಸಮಾಜ ಕಡೆ ವಾಳ್ಬಿಟ್ಟೆ ಅಂದರೆ ನಾನು ಅನ್ಯಾಯನ ನೋಡ್ತಾ ನೋಡ್ತಾ ಅನ್ಯಾಯನ ಅನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ 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 ಸಿನಿಮಾ ಬಿಟ್ಬಿಟ್ಟು ನಾನು ಬೇರೆ ಕಡೆ ಹೋಗ್ಬಿಟ್ಟೆ ನಾನು ಸೊ ಆಮೇಲೆ ನನಗೆ ರಿಯಲೈಸ್ ಆಯಿತು ಮತ್ತೆ ಬಂದು ಸ್ವಾತಂತ್ರ ಪಳ್ಯ ಪಿಕ್ಚರ್ ಮಾಡಿದೆ ಒಂದು ಇನ್ಸ್ಟೆಂಟ್ ಹೇಳ್ತೀನಿ ಕಾವೇರಿ ಅನ್ನೋದು ಹುಡುಗಿ ನನ್ನ ಜೀವನದಲ್ಲಿ ಬಂದು ಒಂದು ಹುಡುಗಿ ಸೊ ಟೂ ತೌಸಂಡ್ ಒನ್ನಲ್ಲಿ ಆ ಹುಡುಗಿ ನಾನು ತುಂಬ ಭಾಳ ಇಷ್ಟಪಟ್ಟು ಹುಡುಗಿ ನನ್ನನ್ನು ಭಾಳ ಪ್ರೀತಿಸುವ ಹುಡುಗಿ ಸೊ ವಿಷ್ಣುವರ್ಧನ್ ಅವ್ರ ಮನೆಗೆ ಕರ್ಕೊಂಡು ಹೋದೆ ಸೊ ಫಸ್ಟ್ ಟೈಮ್ ಕರ್ಕೊಂಡೋಗಿ ಮಳೆ ಬಂದಿಲ್ಲ ಸೆಕೆಂಡ್ ಟೈಮ್ ಕರ್ಕೊಂಡು ಹೋದೆ ಹೆವಿ ಮಳೆ ಹೋಯ್ತು ನಾನು ಅಂದೆ ನೋಡಿ ಸರ್ ಕಾವೇರಿ ಕರ್ಕೊಂಬಂದೆ ಮಳೆ ಹೆಂಗೆ ಬರ್ತೈತೆ ಕಾವೇರಿ ನೀರು ಹೆಂಗೆ ಅಂದೆ ಅದಕ್ಕೆ ಅಂದರು ಕಾವೇರಿ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿರ್ಕೊಳ್ಳೋದು ಇಡೀ ಪ್ರಪಂಚಕ್ಕೆ ಅಣ್ಣ ಅಂದರು ಇವತ್ತು ಕಾವೇರಿನ ಪೂಜಿಸ್ತೀರಿ ಇದೇ ಒಂದು ಈ ವಿಷಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕೆ ಆರ್ ಎಸ್ಸಿಂದ ತಮಿಳ್ನಾಡುಗೆ ಮಳೆ ನೀರು ಬಿಡೋಣ ಅರ್ಥದ ಕನ್ನಡಿಗರ ತಮಿಳ್ನಾಡಿಗೆ ತಲೆ ಕೆಟ್ಸ್ಕೊಂಬೇಡಿ ಕೆ ಆರ್ ಎಸ್ ಖಾಲಿ ಆಗೋಲ್ಲ ಖಾಲಿ ಆಗೋದು ಬಿಡಲ್ಲ ನಾನು ನೀವು ಒಂದು ಗಮನಿಸಿದ್ದೀರಾ ಎರಡು ಪಾಯಿಂಟ್ ಈ ವಿಷಯದಲ್ಲಿ ಹೇಳ್ತೀನಿ ನಿಮಗೆ ಕೆ ಆರ್ ಎಸ್ ಇಂದ ನೀರು ಬಿಟ್ಟಾಗೆಲ್ಲ ಇಲ್ಲಿ ಕ್ ಕರ್ನಾಟಕದಲ್ಲಿ ಮಳೆ ಆಗೈತೆ ಆಮೇಲೆ ನಾನು ಯಾವ್ಯಾವ ಜಾಗಕ್ಕೋಗಿ ಇದನ್ನು ಮಳೆನ ಬರ್ಸಿದ್ದೀನಿ ಇದು ಫೇಸ್ಬುಕ್ ಯಾರು ನನ್ನ ನನ್ನ ಎವ್ರಿ ಡೇ ಫೇಸ್ಬುಕ್ ಓದ್ತಾರೋ ಅವ್ರಿಗೆ ಗೊತ್ತು ಟುಮೊರೋ ಐಮ್ ಗೋಯಿಂಗ್ ಟು ಹೈದರಾಬಾದ್ ಐ ಶವರ್ ರೈನ್ ಅಂತ ಹೇಳಿದ್ದೀನಿ ದಟ್ ಈಸ್ ಮೈ ಟಿಯರ್ಸ್ ಆ್ಯಂಡ್ ಐ ಶವರ್ಡ್ ಇಟ್ ಏನದು ವೆಂಕಟವರೇ ನಿಮ್ಮ ಲೈಫಲ್ಲಿರುವ ಅತಿ ದೊಡ್ಡ ಟಾಪ್ ಸೀಕ್ರೆಟ್ ನಮ್ಮ ಜನಕ್ಕೂ ಒಂದು ಸ್ವಲ್ಪ ಹೇಳಿ ಟಾಪ್ ಸೀಕ್ರೆಟ್ ಅಂದರೆ ನಮ್ಮ ತಂದೆ ತಾಯಿ ಮುಂದೆ ನನ್ನ ಜೀವನದಲ್ಲಿ ಒಂದು ಆರು ಸರಿ ಹತ್ತಿರ್ಬೋದು ಅಷ್ಟೆ ನನಗೊಂದು ಏಜ್ ಅಂತ ಬಂದಾಗ ಎವ್ರಿ ಟೈಮ್ ಐಸ್ ಟು ಐಡ್ ಮೈ ಟಿಯರ್ಸ್ ನನ್ನ ಕಣ್ಣೀರು ನನ್ನ ತಂದೆ ತಾಯಿ ಮುಂದೆ ಬಚ್ಚಿಡ್ತಿದ್ದೆ ನಮ್ಮ ಹುಡುಗಿರು ಮುಂದೆ ಬಿಚ್ಚಿಡ್ತಿದ್ದೆ ನಮ್ಮ ಹುಡುಗಿರು ಮುಂದೆ ಹತ್ತಿದ್ದೀನಿ ಬೇರೆ ವಿಷಯ ನಮ್ಮ ತಾಯಿ ಪಕ್ಕದಲ್ಲೇ ನಾನು ಮಲಗ್ತಿದ್ದು ನಮ್ಮ ತಾಯಿಗೆ ನಾನು ಹಾಡುಗಳು ಆಡಿದ್ರೆ ಭಾಳ ಇಷ್ಟ ಟು ಸಿಂಗ್ ಸಾಂಗ್ ನಾನು ಹಾಡುಗಳು ಇದ್ದೆ ಆಮೇಲೆ ಈ ಲವ್ ಡಿಸಪಾಯಿಂಟ್ಮೆಂಟ್ ಆಗಲಿ ಕೆಲವೊಂದು ಸಮಾಜದ ಬಗ್ಗೆ ಆಗಲಿ ನೋವುಗಳನ್ನ ನಾನು ರಿಯಲೈಸ್ ಮಾಡ್ಕೊಂಡು ಅಳ್ತಾಯಿದೆ ಬಟ್ ನಾನು ನಮ್ಮ ತಾಯಿ ಗೊತ್ತಿಲ್ಲದಿರ ನಮ್ಮ ತಾಯಿ ಮಲಗ ಮೇಲೆ ಅಳ್ತಿದ್ದೆ ಸೊ ನನ್ನ ಲೈಫಲ್ಲಿ ನಮ್ಮ ತಾಯಿ ತಂದೆ ಸ್ಟ್ರೆಂತು ಇವತ್ತು ಹುಟ್ಟ ವೆಂಕಟ್ ಬದುಕಿದ್ದಾನೆ ಅಂದರೆ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಅನ್ನೋದ್ಕಿಂತ ಒಂದು ಒಂದು ಒಳ್ಳೆ ಕೆಲಸಗಳು ಮಾಡಿಕೊಂಡು ಒಂದು ಒಳ್ಳೆ ಹೆಸರು ಅನ್ನೋದ್ಕಿಂತ ಪ್ರೀತಿನ ಗಳಿಸಿದ್ದೀನಿ ಅಂದರೆ ಅದು ನಮ್ಮ ತಂದೆ ತಾಯಿಯಿಂದ ನನ್ನಲ್ಲಿ ಒಳ್ಳೆಯ ಗುಣ ಇದ್ದರೆ ಅದು ನಮ್ಮ ತಂದೆ ತಾಯಿಯಿಂದ ಬಂದಿರೋದು ಮರಿ ಕೊಡೋದು ಇವತ್ತು ಪೊರ್ಕಿ ವೆಂಕಟ ಅಂತ ಹೆಸರು ಇಟ್ಟಿರೋದು ನಮ್ಮ ತಾಯಿ ನನ್ನ ಪೊರ್ಕಿ ಪೊರ್ಕಿ ಅಂತ ಕರೀತಿದ್ರು ಅದಕ್ಕೆ ಆ ಸೆಂಟಿಮೆಂಟಲ್ಲಿ ನಮ್ಮ ತಾಯಿ ಹೇಗಿಲ್ಲ ಸೊ ಆ ಇದೆ ನನಗೆ ಬಟ್ ಒಂದು ಹೇಳ್ತೀನಿ ಪ್ರತಿಯೊಬ್ಬರಿಗೆ ಯಾವತ್ತು ತಂದೆ ತಾಯಿ ಮುಂದೆ ಕಣ್ಣೀರು ಹಾಕ್ಬಿಡ್ರಿ ಕಣ್ಣೀರು ಹಾಕ್ಬಿಟ್ಟು ಅವ್ರು ನೋವು ಕೊಡಬೇಡ್ರಿ ನಾನು ನೋವು ಕೊಟ್ಟಿಲ್ಲ ಬಟ್ ಎಲ್ಲೋ ಒಂದು ಕಡೆ ಹನ್ನೆರಡು ವರ್ಷ ಉಷಾ ವೆಂಕಟ ಮನೆಯಿಂದ ಆಚೆ ಬಂದ್ಬಿಟ್ಟ ಜಗಳ ಮಾಡಿ ನಾನು ಸಿನ್ಮಾದಲ್ಲಿ ಸಾಧಿಸ್ತೀನಿ ಹೆಸ್ರು ಮಾಡ್ತೀನಿ ಆಮೇಲೆ ಮನೆಗೆ ಬರ್ತೀನಿ ಅಂತ ಬಟ್ ಸಿನಿಮಾದಲ್ಲಿ ಸಾಧನೆ ಮಾಡಬೇಕು ಅಂತ ಹೋದಾಗ ಎಷ್ಟೋ ಜನ ಕಚೀರ ನನ್ನ ಮಕ್ಕಳು ಬಂದರು ಅವ್ರನ್ನ ಎದುರಿಸ್ಕೊಂಡು ಏನೇನೋ ಆಗಿ ತಿರ್ಗಾ ಮತ್ತೆ ಸ್ವಲ್ಪ ವರ್ಷಗಳು ಸಮಾಜಕ್ಕೆ ಅಂತಲೇ ಕೆಲಸಗಳು ಮಾಡಿಕೊಂಡು ಒಳ್ಳೆ ಕೆಲ್ಸಗಳು ಮಾಡಿಕೊಂಡು ಸಿನಿಮಾನು ಮಾಡ್ತೀವಿ ಮತ್ತು ಸ್ವತಂತ್ರ ಪಳಿ ಅಂತ ಎರಡು ಸಾವಿರದ ಏಳು ಸ್ಟಾರ್ಟ್ ಮಾಡಿ ಎರಡು ಒಂಬತ್ತು ರಿಲೀಸ್ ಆಯಿತು ಆಮೇಲೆ ಮತ್ತೆ ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ಹುಚ್ಚಾ ಕಟ್ ಕಟ್ಟು ಪಿಕ್ಚರ್ ರಿಲೀಸ್ ಆಯಿತು ಸೊ ಎಲ್ಲೋ ಒಂದು ಕಡೆ ಹನ್ನೆರಡು ವರ್ಷ ನಾನು ಆಚೆ ಬಂದಿದ್ದೆ ಐ ಮಿಸ್ ಮೈ ಮದರ್ ಅಂಡ್ ಫಾದರ್ ಐ ಮಿಸ್ಟ್ಡ್ ಮೈ ಮದರ್ ಅಂಡ್ ಫಾದರ್ ವಿಚ್ ನೌ ಐ ಆಮ್ ನಾಟ್ ಮಿಸ್ಸಿಂಗ್ ಮೈ ಫಾದರ್ ಐ ನಾಟ್ ಮಿಸ್ಸಿಂಗ್ ಬಟ್ ಐ ಆಮ್ ಮಿಸ್ಸಿಂಗ್ ಮೈ ಮದರ್ ಎಲ್ಲೋ ಒಂದು ಕಡೆ ಎಷ್ಟೋ ಜನ ಕಣ್ಣೀರು ಒಡ್ಸಿ ಹುಚ್ಚಾ ಕಟ್ಟು ಮನೇಲಿ ತಾಯಿ ಕಣ್ಣೀರು ನೋಡಿಲ್ಲ ಒಡ್ಸೋಕ್ಕಾಗಿಲ್ಲ ಯಾಕಂದ್ರೆ ನಾನು ಆಚೆ ಇದ್ದಾಗ ನಮ್ಮ ತಾಯಿ ಸಂತೋಷವಾಗಿರ್ತಿದ್ರ ಇರೋರ ಇರ್ತಿರ್ಲಿಲ್ಲ ನಮ್ಮ ತಂದೆ ಕೂಡ ಇರ್ತಿರಲಿಲ್ಲ ಈಗೆಲ್ಲೋ ನನಗೆ ಈಗ ನನ್ನ ಖುಷಿ ಏನಂದರೆ ನಮ್ಮ ತಾಯಿ ಇಲ್ಲದೆ ಹೋದ್ರು ಅವ್ರು ನೆನ್ಸ್ಕೊಂಡು ರಾತ್ರಿ ಅಳ್ತೀನಿ ಬಟ್ ಈಗ ನಾನು ಏನೇ ಸಂಪಾದಿಸ್ತಿದ್ರು ಒಂದು ಫಂಕ್ಷನ್ಗಾಗಲಿ ಯಾವುದೇ ಒಂದು ಚ ಪ್ರೋಗ್ರಾಮ್ಗೆ ಹೋಗೋದಾಗಲಿ ನಾನು ದುಡ್ಡು ಕೊಟ್ಟಾಗ ಅರ್ಧ ದುಡ್ಡು ನಮ್ಮ ತಂದೆ ಕೊಡ್ತೀನಿ ಅರ್ಧ ದುಡ್ಡು ನಾನು ಮತ್ತೆ ಇಟ್ಕೊಂಡು ಸಿನಿಮಾಗೆ ಹಾಕ್ತಾಯಿದ್ದೀನಿ ಇದೇ ನನ್ನ ಜೀವನ ನಡೀತಾ ಇದ್ದೆ ನಾನು ಉಚ್ಚ ವೆಂಕಟಿಸ ದುಡ್ಡು ಮುಟ್ಟಲ್ಲ 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 ಅದು ಸಮಾಜಕ್ಕೆ ಅಂತ ಸಮಾಜಕ್ಕೆ ಹೋಗ್ಬೇಕು ಇದು ನನಗೆ ನಿಮ್ಗೆ ಗೊತ್ತಿಲ್ಲದಿರೋ ವಿಷಯ ಉಚ್ಚಾ ವೆಂಕಟ್ ಪಾರ್ಟ್ ಟೈಮ್ ಜಾಬ್ಸು ಮಾಡೋವನೇ ಅವರಪ್ಪ ಅಪ್ಪ ಕೋಟ್ಯಾಧಿಪತಿ ಆದರೂ ಫುಟ್ಪಾತ್ ಮೇಲೂ ಮಲಗೋವನೆ ರೋಡಲ್ಲೂ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಅದಕ್ಕೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಹಾರ್ಡ್ ವರ್ಕ್ ಇಸ್ ಕ್ಯಾಲ್ಕುಲೇಟೆಡ್ ನೀವು ಒಳ್ಳೆ ಕೆಲಸಗಳು ಆಮೇಲೆ ಕಷ್ಟಪಟ್ಟು ಕೆಲಸಗಳು ಮಾಡೋ ಯಾವತ್ತಾದ್ರೂ ಬೆಳಕಿಗೆ ಬರ್ತೀರ ನಾನು ಬೆಳಕಿಗೆ ಬಂದಿದ್ದೀನಿ ಈಗ ಇನ್ನೂ ಕೆಲವ್ರು ಬೆಳಕಿಗೆ ಬರಬೇಕು ಯಾಕಂದ್ರೆ ಅಬ್ದುಲ್ ಕಲಾಂ ತಾತನವರು ಒಬಾಮಾ ಈಗ ಮುಶ್ರಫ್ ಇರ ಎಷ್ಟೋ ಜನ ಏನು ಮುಷ್ರಫ್ ಅಂತೀರ ಪಾಕಿಸ್ತಾನಿಯವರು ಅವರು ಇವರು ನಾನು ಅದನ್ನು ಒಪ್ಪದೇ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ಹುಚ್ಚ ವೆಂಕಟ್ ಸೇನೆ ಆಫೀಸಿದೆ ಪಾಕಿಸ್ತಾನಿಂದ ಹುಡುಗರು ಬಂದವರು ಹುಚ್ಚ ಉಚ್ಚಾವೆಂಕಟ್ಗೋಸ್ಕರ ಸೇನೆ ಹುಚ್ಚ ವೆಂಕಟಗೋಸ್ಕರ ಪಾಕಿಸ್ತಾನಿಯವರು ನನ್ನ ಇಷ್ಟು ಇಷ್ಟಪಡ್ತಾರೆ ಇಂಡಿಯನ್ಸ್ನ ಇಷ್ಟಪಡ್ತವ್ರೆ ಒಬಾಮ ಅಮೇರಿಕಾ ಪ್ರೆಸಿಡೆಂಟು ಅಲ್ಲಿ ಉಗಾದಿ ಸೆಲೆಬ್ರೇಟ್ ಮಾಡಿದ್ರು ಅಮೇರಿಕ ಅಲ್ಲಿ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ರು ಚೈನಾ ಪ್ರೈಮ್ ಮಿನಿಸ್ಟ್ರು ಎಸ್ ಎಮ್ ಕೃಷ್ಣ ಅವರು ಎಂತೆಂಥ ಸಪೋರ್ಟ್ ಈಗಿದೆ ಬಾಲಿವುಡ್ ಅಮಿತಾಬ್ ಬಚ್ಚನ್ ಅವರು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಇವತ್ತು ಉಚ್ಚ ವೆಂಕಟ್ ಸೇನೆ ಅದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡ್ತೀನಿ ಸೊ ಇವತ್ತು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಬಟ್ ಅವಾಗ ಹುಚ್ಚ ವೆಂಕಟ್ ಸಪೋರ್ಟ್ ಮಾಡಿದ್ದು ಒಬ್ಬೇ ಒಬ್ಬ ವ್ಯಕ್ತಿ ಅಂದರೆ ಸಾಹಸ ಸಿಂಹ ಅಭಿನಯ ಬಾರ್ ಸಿಂಹ ಅಭಿನಯ ಬಾರ್ಗವ್ ಡಾಕ್ಟ್ರು ವಿಷ್ಣುವಾರ್ದನವರು ಇವತ್ತು ಅವ್ರು ನನ್ನ ನಮ್ಮ ತಾಯಿ ಹೇಗೆ ನನಗಿಲ್ಲ ಅಂತ ಅನಿಸುತ್ತೋ ಇಲ್ಲ ಅಂತ ಅನ್ಸಲ್ವೋ ಅವರು ನನಗಿಲ್ಲ ಅಂತ ನನಗೆ ಅನ್ಸೋದೇ ಇಲ್ಲ ಇವತ್ತೆಲ್ಲ ಸಪೋರ್ಟ್ ಇದೆ ಎಲ್ಲ ಪ್ರೀತಿ ಇದೆ ಹಂಗೆ ಹುಚ್ಚ ವೆಂಕಟೇಶನ ಹುಡುಗರು ಹುಡುಗಿರು ಅಷ್ಟೇ ಕೆಲ್ಸಗಳು ಮಾಡ್ತಾಯಿದ್ದಾರೆ ನೀವು ನೋಡಿ ಎಷ್ಟು ಜನ ನಿಮ್ಮ ತಂದೆಗೆ ಚಪ್ಪಲಿ ಹೋಗಿ ಕೊಟ್ಟಿದ್ದೀರ ಅಥವಾ ನಿಮ್ಮ ತಂದೆ ಚಪ್ಪಲಿ ನೋಡಿದ್ದೀರಾ ನಿಮ್ಮ ತಂದೆ ಚಪ್ಪಲಿ ಸೈಜ್ ಗೊತ್ತಾ ಹುಡುಗೀರಿಗೆ ಚಪ್ಪಲಿ ಕೊಡಿಸ್ತೀರಾ ಚಪ್ಪಲಿ ಹೊಡೆದ್ರೂ ಒಡ್ಸ್ಕೊತೀರಾ ಅಲ್ವಾ ನಿಮ್ಮ ತಂದೆ ದುಡ್ಡೇ ತೊಗೊಳ್ರಿ ಅವ್ರ ಹತ್ರ ದುಡ್ಡಿಸ್ಕೊಂಡೋಗಿ ಅವ್ರಿಗೆ ಜೊತೆ ಚಪ್ಪಲಿ ತೊಗೊಂಬಂದು ಕೊಡಿರಿ ಅವ್ರು ಪಡ ಖುಷಿ ನೋಡ್ರಿ ಯಾಕಂದ್ರೆ ಅವ್ರ ಮನೆಯಿಂದ ಆಚೆ ಬಂದಾಗ ಅವ್ರು ಎಷ್ಟು ಕಷ್ಟಪಡ್ತಾರೆ ವಾಪಸ್ ಬರೋಕ್ಕೆ ದುಡ್ಡು ತರಬೇಕು ದುಡ್ಡು ತಂದಿಲ್ಲ ಅಂದರೆ ಊಟ ಇಲ್ಲ ಅಲ್ವಾ ಈ ತಂದೆ ಅನ್ನೋರು ಜೀವನ ಅನ್ನೋ ದಾರಿಯಲ್ಲಿ ಹೇಗೆ ನಡಿಬೇಕು ಅಂತ ನೆಡ್ಸ್ಕೊಡ್ತಾರೆ ತಾಯಿ ಅನ್ನೋರು ಪ್ರೀತಿ ಅನ್ನೋ ದಾರಿಯಲ್ಲಿ ಹೇಗೆ ನಡಿಬೇಕು ಅಂತ ನೆಡ್ಸ್ಕೊಡ್ತಾರೆ ಎರಡು ಕಣ್ಣು ಅವ್ರುಗಳು ಆದರೆ ನನಗೊಂದು ಕಣ್ಣು ಹೋಗ್ಬಿಟ್ಟಿದೆ ನಮ್ಮ ತಾಯಿ ಬರೀ ಒಂದು ಕಣ್ಣಲ್ಲಿ ಇದ್ವಿ ಈ ಒಂದು ಕಣ್ಣು ಹೋಗ್ಬಿಟ್ರು ಈ ಉಚ್ಚಾ ವೆಂಕಟಿರೋಲ್ಲ ಆದರೆ ಉಚ್ಚ ವೆಂಕಟ ಸೇನೆ ಇರುತ್ತೆ ನಾನು ಯಾವತ್ತು ಹುಚ್ಚ ವೆಂಕಟ ಸೇನೆ ಮಲ್ಗಕ್ಕೆ ಬಿಡಲ್ಲ ಅರ್ಥ ಆಯ್ತಾ ಅದು ಮಲಗಲ್ಲ ಎಷ್ಟೋ ಜನ ಅಮಾಯಕರಿಗೆ ಇವತ್ತು ನ್ಯಾಯ ಕೊಡಿಸಿದ್ದೀನಿ ಕೊಡಿಸ್ತೀನಿ ಊಟ ಇಲ್ಲದವ್ರು ಊಟ ಹಾಕಿದ್ದೀನಿ ದುಡ್ಡು ಇಲ್ಲದವ್ರು ದುಡ್ಡು ಕೊಟ್ಟಿದ್ದೀನಿ ಕೊಡ್ತೀನಿ ಕೊಡಿಸ್ತೀನಿ ಅನ್ಯಾಯಕ್ಕೆ ಯಾವತ್ತು ನನ್ನ ತಲೆ ಬಗ್ಗಿಲ್ಲ ಬಗ್ಗಲ್ಲ ಬಗ್ಗಕ್ಕೆ ಬಿಡೋಲ್ಲ ನಮ್ಮ ಹುಡುಗರು ಹಂಗೆ ಬೆಳೆಸಿದ್ದೀನಿ ಅವರು ಹಂಗೆ ಇದ್ದಾರೆ ಇವತ್ತು ಒಬ್ಬ ವೆಂಕಟ ಸೇನೆ ಒಂದು ಆಫೀಸ್ಗೆ ಎಂಟ್ರಿ ಆಗ್ತಾನಂತ ಭಯ ಪಡ್ತಾರೆ ಆ ಮಟ್ಟಿಗೆ ತೊಗೊಂಡೋಗಿದ್ದೀರಿ ಅರ್ಥ ಆಯ್ತಾ ಉಚ್ಚಾ ವೆಂಕಟ್ ಬರೋದು ದೂರದ ವಿಷಯ ಅವ್ನು ಬಂದರೆ ಅದು ಇನ್ನೂ ಡೇಂಜರು ಹುಡುಗರು ಬಂದರೆ ಸಾಕಲ್ವ ಇದು ನಂದು ಕೆಲವೊಂದು ಇಶ್ಯೂಲು ಈಗ ಯಾವ ಚಾನಲ್ಲು ಬಿಟ್ಕೊಟ್ಟಿಂದ ನಮ್ಮ ಬಿಟ್ಕೊಟ್ಟಿ ಸೊ ಫೈನಲಿ ವೆಂಕಟ್ ಅವರೇ ಕೊನೆಯದಾಗಿ ನಮ್ಮ ಎಲ್ಲ ಆಡಿಯನ್ಸ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇಷ್ಟದ್ದು ನನ್ನನ್ನು ಬೇರೆ ರೀತಿ ನೋಡಿದ್ದೀರಾ ನೀವೇನು ಕಾಯ್ತಾ ಇರೋದು ಅಂತಲೂ ಗೊತ್ತು ಹುಚ್ಚ ವೆಂಕಟಿ ಎಮೋಷ್ನಲ್ ಆಗ್ಬಿಟ್ರು ಇವತ್ತು ಅದು ಸಾಫ್ಟಾಗಿ ಮಾತಾಡ್ತವ್ರೆ ಅವರೇನು ಬದಲಾಗ್ತಾರ ಅವ ಹಿಂಗೆ ಆಗ್ತಾರೆ ನಾನು ಮಗಂತ್ ನಾನು ಬದಲಾಗ್ದೆ ಚೆನ್ನಾಗಿರಲ್ಲ ಕಣ ಐಟಮ್ ಸಾಂಗ್ ಬ್ಯಾನ್ ಆಗತ್ತ ಬಾಲಿವುಡ್ಡು ಟಾಲಿವುಡ್ಡು ಕಾಲಿವುಡ್ ಮಾಲಿವುಡ್ ಎಲ್ಲ ಕಡೆ ಐಟಮ್ ಸಾಂಗ್ ಬ್ಯಾನ್ ಆಗತ್ತ ಸ್ಯಾಂಡಲ್ವುಡ್ಡಲ್ಲಿ ಎಷ್ಟು ಜನಕ್ಕೆ ಬೆಂಡೆತ್ತಿದೀಮ್ ಕೋತಂತ್ ಡಿವೋರ್ಸ್ನ ಬ್ಯಾನ್ ಮಾಡ್ತಾ ಇದೀನಿ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಂತ ಏನಾದರೂ ಇಲ್ಲಿ ಶುರು ಮಾಡೋ ಸಾಯಿಸ್ಬಿಡ್ತೀನಿ ಅರ್ಥ ಆಯ್ತಾ ಅದು ನಮ್ಮ ಸಂಸ್ಕೃತಿ ಐಟಮ್ ಸಾಂಗ್ ಬ್ಯಾನ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಎಲ್ಲ ಕಡೆ ಐಟಮ್ ಸಾಂಗ್ ಬ್ಯಾನ್ ಆಗತ್ ಸ್ಯಾಂಡಲ್ವುಡ್ ಅಲ್ಲಿ ಎಷ್ಟು ಜನ ಬೆಂಡೆತ್ತಿದೀನಿ ಗೊತ್ತ ಸಮಾಜ್ ಬದ್ಲಾಯ್ಸ ನಾನು ಯಾರ ಹೆಸರು ಉಚ್ಚ ವೆಂಕಟ ಅಂತ ವೃಷಭರ ಶ್ರೀಕೃತಿಕ ನಕ್ಷೇತ್ರ ಕಾರು ಗೋತ್ರ Okay, ¿no? Nah?